ಪರಮಪಾಪಿ ಪ್ರಜ್ವಲ್ ರೇವಣ್ಣ ಮತ್ತು ವಲಸು ರಾಜಕೀಯ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿದೆ. ವಿಶ್ವ ಮಟ್ಟದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಘನಾಂಧಾರಿಕಾರಿದ ಬಗ್ಗೆ ಸುದ್ದಿ ಆಗ್ತಿದೆ. ಇಡೀ ಕರ್ನಾಟಕ ಈ ವಿಚಾರದಲ್ಲಿ ತಲೆ ತಗ್ಗಿಸುವಂಥ ವಿಚಾರ. ಹಾಸನದ ಜನ, ಅಯ್ಯೋ ದೇವರೇ, ಹಾಸನಕ್ಕೆ ದೇವೇಗೌಡರು ಪ್ರಧಾನಿಯಾಗಿ ಹೆಸರನ್ನು ತಂದು ಕೊಟ್ಟಿದ್ದರು. ದೇವೇಗೌಡರ ಮೊಮ್ಮಗ ಅದಕ್ಕಿಂತ ದೊಡ್ಡ ಕೆಟ್ಟ ಹೆಸರನ್ನು ಹಾಸನಕ್ಕೆ ತಂದುಬಿಟ್ಟ ಅನ್ನೋ ಚರ್ಚೆ ದೊಡ್ಡ ಮಟ್ಟಕ್ಕಿದೆ. ಇದುವರೆಗೂ ಸಿಕ್ಕಿರುವ ಮಾಹಿತಿಯಂತೆ, ಲೆಕ್ಕಾಚಾರದಂತೆ, ಈ ಹಿಂದೆ ನಾನೇ ದೇವರಾಜೇಗೌಡರನ್ನ ಸಂದರ್ಶನ ಮಾಡಿದಂತೆ 2000ಕ್ಕೂ ಅಧಿಕ ವಿಡಿಯೋಗಳು, ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಹುಲ್ ಗಾಂಧಿಗೆ ಕೊಟ್ಟಿರುವ ಮಾಹಿತಿಯಂತೆ 400ಕ್ಕೂ ಅಧಿಕ ಜನರ ಮೇಲೆ ಅತ್ಯಾಚಾರ. ಈ ಒಂದು ಪ್ರಕರಣ ಪ್ರಜ್ವಲ್ ರೇವಣ್ಣ ಅತಿ ವಿಕೃತ, ಪ್ರಜ್ವಲ್ ರೇವಣ್ಣ ಅತಿ ನೀಚ, ಪ್ರಜ್ವಲ್ ರೇವಣ್ಣ ಅತಿ ದುಷ್ಟ, ಪ್ರಜ್ವಲ್ ರೇವಣ್ಣ ಅತಿ ರಾಕ್ಷಸ ಅನ್ನೋದನ್ನು ಬಯಲು ಮಾಡ್ತಾ ಇದೆ. ಈಗಾಗಲೇ ಎಚ್ ಡಿ ರೇವಣ್ಣ ಅವರ ಬಂಧನ ಆಗಿದೆ, SIT ವಶದಲ್ಲಿದ್ದಾರೆ, ವಿಚಾರಣೆ ಆಗ್ತಿದೆ. ಒಂದಷ್ಟು ಜನ ಸಂತ್ರಸ್ತೆಯರು ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ. ಆ ದಿಸೆಯಲ್ಲಿ ವಿಚಾರಣೆ ಪರಿಶೀಲನೆಗಳಾಗ್ತಾಯಿದೆ. ಈ ಒಂದು ಪ್ರಕರಣ ಇಡೀ ರಾಜ್ಯ ತಲೆ ತಗ್ಗಿಸುವಂಥ ವಿಚಾರ. ಎಷ್ಟು ಮಟ್ಟಿಗೆ ಅಂತಂದರೆ, ಪ್ರಜ್ವಲ್ ರೇವಣ್ಣ ಈ ಒಂದು ಘಟನೆ ನಿನ್ನೆ ಮೊನ್ನೆಯಿಂದ ಆಗಿದೆಯಾ? ಇಲ್ಲ. ಕಾಂಗ್ರೆಸ್ ನಾಯಕರು ಹೇಳುವಂತೆ, ದೇವರಾಜೇಗೌಡ ಕೊಟ್ಟಿರುವ ಮಾಹಿತಿಯಂತೆ, ನಮ್ಮ ಕರ್ನಾಟಕ TVಯಲ್ಲಿ ಇಂಟರ್ವ್ಯೂ ಮಾಡಿದ್ದೀನಿ ದೇವರಾಜೇಗೌಡರನ್ನ, 2500ಕ್ಕೂ ಅಧಿಕ ವಿಡಿಯೋಗಳು, 365 ದಿನ ವರ್ಷಕ್ಕೆ, ಡಿವೈಡೆಡ್ ಬೈ 2000 ಅಂದರೆ ಒಂದು 6-7 ವರ್ಷದಿಂದ ದಿನಕ್ಕೊಂದು ಲೆಕ್ಕ ಹಾಕೊಂಡ್ರು. ಪ್ರಕ್ರಿಯೆಗಳು ಈ ಕೃತ್ಯಗಳನ್ನು ತಂದು ಕಾಣ್ತಿದೆ. ಜೊತೆಗೆ ಇದೇನು ಎತ್ತ, ಯಾವ ಕಾರಣಕ್ಕೆ ಹೊರಗಡೆ ಬಂತು, 6-7 ವರ್ಷದಿಂದ ಪ್ರಜ್ವಲ್ ರೇವಣ್ಣ ಇಷ್ಟೆಲ್ಲ ಮಾಡಿದರು, ಈ ಕಾರಣ, ಈ ಸಂದರ್ಭದಲ್ಲಿ ಈ ಪೆನ್ ಡ್ರೈವ್ ರಿಲೀಸ್ ಆಗಲಿಕ್ಕೆ ಕಾರಣ ಏನು, ಕಂಪ್ಲೇಂಟ್ ಆಗಲಿಕ್ಕೆ ಕಾರಣ ಏನು, ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ನಿಮಗೆ ಬಿಚ್ಚಿಡ್ತೇನೆ. ಈ ವಿಡಿಯೋನ ಸಂಪೂರ್ಣವಾಗಿ ಕಡೆಯವರೆಗೂ ನೋಡಿ. ಎಸ್, ಈ ಪ್ರಕರಣ ಆಚೆ ಬರಲಿಕ್ಕೆ ಕಾರಣ ಡ್ರೈವರ್ ಕಾರ್ತಿಕ್. ಕಾರ್ತಿಕ್ ಪ್ರಜ್ವಲ್ ರೇವಣ್ಣ ಜೊತೆಯಲ್ಲೇ ಭಾಳ ವರ್ಷಗಳ ಕಾಲ ಇದ್ದಂಥ ವ್ಯಕ್ತಿ. ಪ್ರಜ್ವಲ್ ರೇವಣ್ಣ A to Z ಏನೇನು ಆಟಗಳು ಆಡಿದ್ದಾರೆ ಎಲ್ಲವೂ ಕೂಡ ಗೊತ್ತಿರತಕ್ಕಂಥ ವ್ಯಕ್ತಿ. ಕಳೆದ 6 ತಿಂಗಳ ಹಿಂದೆ ಮಾಹಿತಿ ಪ್ರಕಾರ ಹಣಕಾಸಿನ ವ್ಯತ್ಯಾಸದಲ್ಲಿ ಶುರುವಾದಂಥ ಸಂಘರ್ಷ, ಕಾರ್ತಿಕ್ ಮನೆಯಿಂದ ಹೊರಬರುವಂತ ಆಗುತ್ತೆ. ಆ ಸಂದರ್ಭದಲ್ಲಿ ಕಾರ್ತಿಕ್ ಮೇಲೆ ಹೊಡೆದು ಬಡಿದು ಆಕೆ ಪತ್ನಿಗೂ ಕೂಡ ತೊಂದರೆ ಕೊಟ್ಟು ವಿಚಿತ್ರವಾದ ಘಟನೆಗಳು ನಡೆದೋಗುತ್ತೆ. ಆ ಸನ್ನಿವೇಶದಲ್ಲಿ ಕಾರ್ತಿಕ್, ಅದಕ್ಕೂ ಮುನ್ನ, ಆ ಘಟನೆಗೂ ಮುನ್ನ ಪ್ರಜ್ವಲ್ ರೇವಣ್ಣ ಮೊಬೈಲ್ನಿಂದ ಆ ವಿಡಿಯೋಗಳನ್ನ ಕಾರ್ತಿಕ್ ಕಾಪಿ ಮಾಡಿಸಿಟ್ಕೊಂಡಿರ್ತಾನೆ, ಅಂದರೆ ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿರ್ತಾನೆ. ಯಾವಾಗ ಈ ಗಲಾಟೆ ಆಗಿ ಹೊರಗಡೆ ಆಗ್ತಾರೋ ಅಂದರೆ, ಏನು ಪ್ರಜ್ವಲ್ ರೇವಣ್ಣ ಆ್ಯಂಡ್ ರೇವಣ್ಣ ಫ್ಯಾಮಿಲಿ ಇಟ್ಟಂಥ ಹಣದಲ್ಲಿ ಹಣ ಮಿಸ್ ಆಗೋಕ್ಕೆ ಶುರುವಾಗುತ್ತೆ, ಕೋಟಿಗಟ್ಟಲೆ ಹಣ. ಅದಾದಮೇಲೆ ಅವರ ಫೋನ್ ಕಾಲ್ಗಳ ಡೀಟೇಲ್ನ ತೆಗೆದುಕೊಂಡಾದಮೇಲೆ ಈತನ ಕೃತ್ಯ ಬಯಲಾಗತ್ತೆ, ಹಾಗಾಗಿ ಅವ್ರನ್ನ ಆಚೆಗೆ ಹಾಕಿದ್ದಾರೆ ಅನ್ನೋ ಚರ್ಚೆ ಇದೆ. ಹೊರಗಡೆ ಬಂದಂಥ ಕಾರ್ತಿಕ್, ನಿನ್ನ ವಿಡಿಯೋಗಳೆಲ್ಲ ನನ್ನ ಹತ್ರ ಇದೆ, ಪಿಕ್ಚರ್ ಇನ್ನು ಮುಂದೆ ತೋರಿಸ್ತೀನಿ ಅಂತ ಕಾರ್ತಿಕ್ ಆಟ ಶುರು ಮಾಡ್ತಾರಂತೆ. ಆ ಒಂದು ಪೆನ್ಡ್ರೈವನ್ನ, ಆ ಒಂದು ವಿಡಿಯೋಗಳನ್ನ ಕಾಂಗ್ರೆಸ್ ನಾಯಕರ ಮನೆಗೆ ತೆಗೆದುಕೊಂಡು ಹೋಗ್ತಾರೆ. ದೇವರಾಜೇಗೌಡರು ಹೇಳೋ ಪ್ರಕಾರ ಅದನ್ನು DK ಬ್ರದರ್ಸ್ ಮನೆಗೆ ತಗೊಂಡು ಹೋಗ್ತಾರೆ. ಆಗ ಅವರೇನು ಮಾತಾಡಲ್ಲ, ಹೋಗಬೇಕಾದಾಗ ಶ್ರೇಯಸ್ ಪಟೇಲ್, ಅನುಪಮ್ ಅವರು ಕೂಡ ಹೋಗಿರ್ತಾರೆ ಅಂತ ದೇವರಾಜೇಗೌಡರು ಹೇಳಿದ್ದಾರೆ. ಆ ವಿಡಿಯೋನ ಕಾಪಿ ಮಾಡಿ ಇಟ್ಕೋತಾರೆ, ಕಾರ್ತಿಕ್ ಕಾಪಿ ಮಾಡಿಸ್ತಾರಂತೆ. ಅದಾದಮೇಲೆ 1 ತಿಂಗಳಾದರೂ ಏನೂ ಕೂಡ ಸುದ್ದಿ ಬಾರದ ಹಿನ್ನೆಲೆ ದೇವರಾಜೇಗೌಡರನ್ನು ಕಾರ್ತಿಕ್ ಸಂಪರ್ಕ ಮಾಡ್ತಾರಂತೆ. ಇದು ದೇವರಾಜೇಗೌಡರ ಹೇಳಿಕೆ. ಸಂಪರ್ಕ ಮಾಡಿ ಅವ್ರಿಗೂ ಕೂಡ ಒಂದು ಪೆನ್ ಡ್ರೈವ್ನ ಕಾಪಿ ಹಾಕಿಸ್ತಾರಂತೆ. ಅದಾದಮೇಲೆ ಈ ಅಲ್ಲೇ ಅಷ್ಟಕ್ಕಾಗಲೇ ಆ 1.5 ಕೋಟಿ ಕಾರನ್ನು ಗಲಾಟೆ ಆಗಿರುತ್ತೆ.
ದೊಡ್ಡ ಮಟ್ಟಕ್ಕೆ ಭವಾನಿ ರೇವಣ್ಣಗೆ ಜನ ಚೀ ಥೂ ಅಂತ ಉಗಿಯೋಕ್ಕೆ ಶುರುವಾಗಿರ್ತಾರೆ. ಅದಾದಮೇಲೆ ದೇವರಾಜೇಗೌಡರು ಕಾರ್ತಿಕ್ ಪರವಾಗಿ ನಿಲ್ತಾರೆ. ದೇವರಾಜೇಗೌಡ್ರಿಗೆ ಆಗಾಗಲೇ ಕಾರ್ತಿಕ್ ಪೆನ್ ಡ್ರೈವ್ನ ಕೊಟ್ಟಿರ್ತಾರೆ, ಕಾಪಿ ಹಾಕಿ ವಾಪಸ್ ಕೊಟ್ಟಿರ್ತಾರೆ. ಇಲ್ಲಿಗೆ ಬರುತ್ತೆ ಕಾರ್ತಿಕ್ ರೇವಣ್ಣ ಫ್ಯಾಮಿಲಿಯಿಂದ ದೂರ ಆಗಿ ಶ್ರೇಯಸ್ ಪಟೇಲ್ ಪರವಾಗಿ ಓಡಾಡಲಿಕ್ಕೆ ಶುರುವಾಗ್ತಾರಂತೆ ರಾಜಕೀಯದಲ್ಲಿ. ಸೊ ಇದೆಲ್ಲ ಏನು ಅಂದರೆ ಕಳೆದ 6 ತಿಂಗಳ ವರ್ಷದಿಂದನೇ ಈ ಒಂದು ಪೆನ್ ಡ್ರೈವ್ ಲೆಕ್ಕಾಚಾರ. ಅದನ್ನು ದೇವರಾಜೇಗೌಡರು ಕರ್ನಾಟಕ ಟಿವಿಗೆ ಸಂದರ್ಶನ ಕೊಟ್ಟಾಗ ಹೇಳಿರ್ತಾರೆ. ನಾನು ಕೂಡ ಪ್ರಶ್ನೆ ಮಾಡಿರ್ತೀನಿ, ಈ ಒಂದು ವಿಡಿಯೋಗೆ ಈ ಕತೆ ಇನ್ನೆಷ್ಟಿದೆ ಅಂದಾಗ ಎಲ್ಲ 2000ಕ್ಕೂ ಅಧಿಕ ವಿಡಿಯೋ ಇದೆ ಅಂತ ನನ್ನ ಹತ್ರ ಹೇಳಿರ್ತಾರೆ. ಈಗ ಬಂದಿರೋ ಒಂದೋ ಎರಡೋ ವಿಡಿಯೋಗೆ ಈ ಕತೆ, ನೀವು ಇನ್ನೊಂದಷ್ಟು ವಿಡಿಯೋ ಇಟ್ಕೊಂಡಿದ್ದೀರಾ? ಒಂದು ಎರಡಲ್ಲ, ಸಾವಿರಾರು ಇದಾವೆ ನನ್ನ ಹತ್ರ. ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್ ಸ್ಪರ್ಧೆ ಮಾಡ್ತಾರೆ, BJP JDS ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ಕೊಡಬಾರ್ದು, ಆತ ಸರಿ ಇಲ್ಲ, ನೀಚ, ದುಷ್ಟ ಅಂತ ದೇವರಾಜೇಗೌಡರು ಪತ್ರ ಬರೀತಾರೆ ಎಲ್ರಿಗೂ. ಬಟ್ ಯಾರೂ ಕ್ಯಾರೆ ಅನ್ನೋದಿಲ್ಲ. ಮಧ್ಯ ಒಂದ್ಸರ್ ಕೂಡ ಅಮಿತ್ ಶಾ ಅವ್ರು ಬೇಡ ಅಂತ ಹೇಳಿದ್ದಾರೆ, ಪ್ರಜ್ವಲ್ಗೆ ಹೇಳಿದ್ರು ಅನ್ನೋ ವಿಷಯವನ್ನು ಕುಮಾರಸ್ವಾಮಿ ಕೂಡ ಪ್ರಸ್ತಾಪ ಮಾಡ್ತಾರೆ. ಆದರೆ ದೇವೇಗೌಡರು ಮೊಮ್ಮಗನ ಮೇಲಿನ ಪ್ರೀತಿಯಿಂದ ಪ್ರಜ್ವಲ್ ರೇವಣ್ಣಗೆ ಟಿಕೆಟನ್ನು ಕೊಡಿಸ್ತಾರೆ. ಇದೇನು ಆಗಲ್ವೇನೋ ಅನ್ನೋ ಲೆಕ್ಕಾಚಾರದಲ್ಲಿ ದೇವೇಗೌಡರಿಗೆ ಇದ್ರ ಬಗ್ಗೆ ಅರಿವಿಲ್ಲ. ಪ್ರಜ್ವಲ್ ರೇವಣ್ಣ ಇಷ್ಟೊಂದು ಪರಮ ನೀಚ ಅನ್ನೋದು ದೇವೇಗೌಡರು ಗೊತ್ತಿರಲ್ಲ. ಈ ರೇಂಜ್ಗೆ 2000-3000 ವಿಡಿಯೋಗಳ ರೆಕಾರ್ಡ್ ಆಗಿದೆ, ಚಿತ್ರೀಕರಣ ಆಗಿದೆ, ಇವೆಲ್ಲ ಮಾಡ್ಕೊಂಡು ಕೂತವನೇ, ಸಾಧನೆ ಮಾಡಿದ್ದಾನೆ ಪ್ರಜ್ವಲ್ ರೇವಣ್ಣ ಅಂತ ದೇವೇಗೌಡರು ಗೊತ್ತಿರಲ್ಲ. ಲೋಕಸಭೆ ಚುನಾವಣೆ ಹೇಗೋ ಆಗ ಟಿಕೆಟ್ ಆಗುತ್ತೆ, ಪ್ರೀತಮ್ ಗೌಡರು ಸುತಾರಾಮ್ ಒಪ್ಪಲ್ಲ ಪ್ರಜ್ವಲ್ ರೇವಣ್ಣ ಚುನಾವಣೆ ಮಾಡಲಿಕ್ಕೆ, ಪ್ರೀತಮ್ ಗೌಡರ ಬೆಂಬಲಿಗರು ಶ್ರೇಯಸ್ ಪಟೇಲ್ಗೆ ಚುನಾವಣೆಯನ್ನು ಮಾಡಿದ್ದಾರೆ. ವೋಟಿಂಗ್ ಇನ್ 3-4 ದಿನ ಅನ್ನೋ ವೇಳೆಗೆ ವಾಟ್ಸಪ್ಪಲ್ಲಿ ಈ ವಿಡಿಯೋಗಳು ಹರಿದಾಡಕ್ಕೆ ಶುರುವಾಗುತ್ತೆ ವಾಟ್ಸಪ್ಪಲ್ಲಿ. ಸೊ ಈ ವಿಡಿಯೋಗಳು ರಿಲೀಸ್ ಆದಾಗ ವಾಟ್ಸಪ್ಪಲ್ಲಿ ಒಂದು ದಿನ ಬಂದಾಗ ಏನು ಒಂದ್ಸಲ, 2 ದಿನ ಬಂದಾಗ ಅಲ್ಲಲ್ಲೇ ಗುಸು ಗುಸು ಪಿಸು ಪಿಸು ಆಗುತ್ತೆ. ಪವರ್ ಟಿವಿಯ ರಾಕೇಶ್ ಶೆಟ್ಟರು ವೋಟಿಂಗ್ ಹಿಂದಿನ ದಿನ ಸುದ್ದಿ ತಗೊಂಡಾಗ ಅದು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗುತ್ತೆ. ಕಾರಣ ಏನು ಅಂತಂದರೆ, ಹಾಸನ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ನವರು 1 ಮತಕ್ಕೆ 300 ರೂಪಾಯಿ, JDSನವರು 1 ಮತಕ್ಕೆ 500 ರೂಪಾಯಿಯನ್ನು ಹಂಚುತ್ತಿರ್ತಾರೆ ಅನ್ನೋ ಸುದ್ದಿ ಮತವನ್ನು ಪಡಿಲಿಕ್ಕೆ. JDS ಪ್ರಜ್ವಲ್ ರೇವಣ್ಣ 1 ವೋಟ್ಗೆ 500 ರೂಪಾಯಿ, ಶ್ರೇಯಸ್ ಪಟೇಲ್ ವೋಟ್ 300 ರೂಪಾಯಿ ಅನ್ನೋ ಚರ್ಚೆ. ಯಾವಾಗ ವಾಟ್ಸಪ್ಪಲ್ಲಿ ವಿಡಿಯೋ ಹರಿದಾಡುತ್ತೆ, ಪವರ್ TVಯಲ್ಲಿ ಸುದ್ದಿ ಬರುತ್ತೆ, ಶ್ರೇಯಸ್ ಪಟೇಲ್ ಕಡೆಯವರಿಗೆ ಕಾನ್ಫಿಡೆನ್ಸ್, ಹೆಂಗಿದ್ರು ಮುಳುಗ್ತಿದೆಯಲ್ಲ, ಒಳ್ಳೆ ಸುದ್ದಿ ಬಂತು, ದುಡ್ಡು ಯಾಕೆ ಹಂಚಬೇಕು ಅಂತ ಒಂದು ಅಷ್ಟು ಹಂಚಿಲ್ಲ ಅಂತಲೂ ಸುದ್ದಿ ಇದೆ. ನಾನು ಇದೇ ಹೇಳಿದೆ, ಕಾಂಗ್ರೆಸ್ 1 ವೋಟ್ಗೆ 300 ರೂಪಾಯಿ, JDS 1 ವೋಟ್ಗೆ 500 ರೂಪಾಯಿ. ಹಾಸನ ಲೋಕಸಭಾ ಕ್ಷೇತ್ರದ ಲೋಕಸಭೆ ಎಲೆಕ್ಷನ್ ವಹಿವಾಟು ಆಗಿರೋದು ವೋಟಿಗೆ. ಈ ಪೆನ್ ಡ್ರೈವ್ನ ರಿಲೀಸ್ ಮಾಡಿದ್ದು ಯಾರು, ಯಾರು ಇದನ್ನು ಹಂಚಿದ್ದು, ಇದಕ್ಕೆ ಕಾರಣ ಏನು ಅಂತ JDSನವ್ರು ಹೇಳೋದು, ಕುಮಾರಸ್ವಾಮಿ ಹೇಳೋದು, ಟೆಂಟಲ್ಲಿ ಬ್ಲೂ ಫಿಲಮ್ ತೋರಿಸಿದ್ದಂಥ DK ಬ್ರದರ್ಸ್ ಇದನ್ನು ಹಂಚಿಸಿದ್ದಾರೆ, ಬಿಡುಗಡೆ ಮಾಡಿದ್ದಾರೆ ಅಂತ DK ಶಿವಕುಮಾರ್ DK ಸುರೇಶ್ ವಿರುದ್ಧ ಕುಮಾರಸ್ವಾಮಿ ಅವರು ಬಟ್ ಮಾಡ್ತಾರೆ. ಇವರು ಹಾಕಿದ್ದಾರೆ DK ಬ್ರದರ್ಸ್ ಅಂತ. ಹಾಸನ ಕಾಂಗ್ರೆಸ್ಸಿಗರು ಹೇಳಿರೋದು, ಈ ಕಾರ್ತಿಕ್ ಶ್ರೇಯಸ್ ಸೇರ್ಕೊಂಡು ಹಂಚಿಸವ್ರೆ ಅಂತ ಹಾಸನ JDSನವ್ರು ಮಾತಾಡೋದು. ಅಂಡ್ ಕೃಷ್ಣ ಬೈರೇಗೌಡ, ನಾನು ಭಾಳ ಇಷ್ಟಪಡುವಂಥ ರಾಜಕಾರಣಿ ಕೂಡ ಹೌದು, ಕೃಷ್ಣ ಬೈರೇಗೌಡರು ನೇರವಾಗಿ ಹೇಳ್ತಾರೆ ಇದನ್ನು BJPಯವರೇ ಮಾಡಿದ್ದಾರೆ. ಮೀನ್ಸ್ ವಿಜೇಂದ್ರ ಮಾಡಿರಬೇಕು, ವಿಜೇಂದ್ರ ಅವ್ರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕ್ಬೇಕು ಕೃಷ್ಣ ಬೈರೇಗೌಡರ ಪ್ರಕಾರ. ಆದರೆ ಇಲ್ಲ, BJPಯವರು ಅಂದಾಗೆ ಪರ್ಟಿಕ್ಯುಲರ್ ಹೆಸರು ಹೇಳಿಲ್ಲ, BJPಯವರೇ ಮಾಡಿದ್ದಾರೆ ಅಂತ. ವಿಜೇಂದ್ರ ಮಾಡಿಸಿಲ್ಲ ಅಂದರೆ ಪ್ರೀತಮ್ ಗೌಡರು ಮಾಡಿಸಿರಬೇಕು, ಇಲ್ಲ ಪ್ರೀತಮ್ ಗೌಡರನ್ನ ಇದಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆ ಮಾಡಬೇಕು, ಇಲ್ಲ ದೇವರಾಜೇಗೌಡರು ಅಂತ ಕಾರ್ತಿಕ್ ಹೇಳ್ತಾನೆ. ದೇವರಾಜೇಗೌಡರು ನಾವು ಪೆಂಡ್ರೆ ಕೊಟ್ಟಿದ್ದೆ ಅಂತ ದೇವರಾಜೇಗೌಡರು ಹೇಳ್ತಾವ್ರೆ. ನನ್ನ ಸಂದರ್ಶನದಲ್ಲಿ ಕೂಡ ದೇವರಾಜೇಗೌಡರು ಹೇಳಿದ್ದಾರೆ, ನಾನು ಇದನ್ನು ಹೆಣ್ಮಕ್ಳು ಮಾನ ಮರ್ಯಾದೆ ಪ್ರಶ್ನೆ, ನಾನು ಯಾವುದೇ ಕಾರಣಕ್ಕೆ ಅಂಥ ಕೆಲಸ ಮಾಡಿಲ್ಲ, ನಾನು ಇದನ್ನು ನ್ಯಾಯಮೂರ್ತಿಗಳು ಕೊಡ್ತೀನಿ ಅಂತ ನಮ್ಮ ಹತ್ರ ಹೇಳಿದರು. ಅದು ನಾವು ದಾಖಲೆಗಳಿದೆ. ನಾನು ಬಿಡುಗಡೆ ಮಾಡೋಂಥ ವಿಡಿಯೋ ಸಮಾಜಕ್ಕಲ್ಲ, ಅದು ಯಾರಿಗೆ ಯಾರಿಗೆ ಅಂತಂದರೆ, ಯಾವ ಹೆಣ್ಣುಮಗಳು ಸಂತಸ್ತ ಇದ್ದಾಳೆ, ಯಾವ ಹೆಣ್ಣುಮಗಳು ಅನ್ಯಾಯಕ್ಕೊಳಗಾಗಿದ್ದಾಳೆ, ಅವಳಿಗೆ ಎಲ್ಲಿ ನ್ಯಾಯ ಸಿಗಬೇಕೋ ಆ ಜಾಗಕ್ಕೆ ಕೊಡ್ತೀನಿ ನಾನು. ಎಲ್ಲಿ ನ್ಯಾಯ ಸಿಗುತ್ತೆ? ಜುಡಿಷಿಯಲಿ. ನಂಬಿಕೆ ಇದೆ? ಖಂಡಿತ ಸರ್, ಈ ದೇಶ ಸಂವಿಧಾನದಲ್ಲಿ ನ್ಯಾಯಾಂಗ ಅಷ್ಟು ಭದ್ರವಾಗಿದೆ, ಅಲ್ಲಿ ಕೊಡ್ತೀನಿ ಅಲ್ಲಿ. ಬಟ್ ದೇವರಾಜೇಗೌಡರು ಮಾಡಿದ್ದಾರೆ ಅಂದರೆ ಈ ಕರೆದು ವಿಚಾರಣೆ ಮಾಡಬೇಕಾಗಿತ್ತು, ಮಾಡಿಲ್ಲ. JDS ಅವ್ರು ಹೇಳೋದು ಇದನ್ನು DK ಬ್ರದರ್ಸ್ ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ಹೇಳೋದು, ಅವರೇ
ಆ ಮಕ್ಕಳು ಕನಿಷ್ಠ ಒಂದು ಚರ್ಚೆ ಅದು ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಹೊರತಾಗಿ ಸಾಮಾನ್ಯ ಜನ ಮಾತಾಡೋದು. ಆ ಹೆಣ್ಮಕ್ಳು ಮುಖನಾರ ಬ್ಲರ್ ಮಾಡಬೇಕಾಗಿತ್ತಪ್ಪ. ಇವ್ರು ಯಾರೋ ರಾಜಕೀಯ ತೀಟೆ ತೆವಲಿಗೆ ಪ್ರಜ್ವಲ್ ರೇವಣ್ಣಗೆ ಮಾನ ಮರ್ಯಾದೆ ಇಲ್ಲ, ಪ್ರಜ್ವಲ್ ರೇವಣ್ಣಗೆ ಜನರ ಭಯ ಇಲ್ಲ, ಪ್ರಜ್ವಲ್ ರೇವಣ್ಣ ದುಷ್ಟ, ಪ್ರಜ್ವಲ್ ರೇವಣ್ಣ ನೀಚ, ಪ್ರಜ್ವಲ್ ರೇವಣ್ಣ ರಾಕ್ಷಸ, ಅವನ್ ಸಾಯಲ್ಲ ನೆನಕಂಡು ಮಾನ ಮರ್ಯಾದಕ್ಕೆ ಹಂಚಿಕೆ ಇಲ್ಲ, ಹಂಚಿಕೆ ಅಂತೀರಿ ಕೆಲಸ ಮಾಡ್ತಿರ್ಲಿಲ್ಲ. ಯಾವುದು ಆಮಿಷಕ್ಕೋ ಇಲ್ಲ ಯಾವುದೋ ಬೆದರಿಕೆಗೋ ಇಲ್ಲ ಮತ್ತೊಂದ್ಕೋ ಮಗದೊಂದ್ಕೋ ಒಳಗಾಗಿ ಆ ಹೆಣ್ಮಕ್ಳು ಸಹಕರಿಸಿರಬಹುದು ಪ್ರಜ್ವಲ್ ಜೊತೆ. ಈ ಇಡಿಯಟ್ ಫೆಲೋ ಅದನ್ನು ವಿಡಿಯೋ ಮಾಡ್ಕೊಂಡು ಕೂತೈತೆ. ಬಟ್ ಆ ಹೆಣ್ಮಕ್ಳು ಸಾಯಲ್ಲ ಅಂತ ಏನು ಗ್ಯಾರಂಟಿ? ಆ ಹೆಣ್ಮಕ್ಳ ಗಂಡನೋ ಆ ಸಂತ್ರಸ್ತೆಯ ತಮ್ಮನೋ ಅಣ್ಣನೋ ಅಪ್ಪನೋ ಅವ್ವನೋ ಯಾರೋ ಸಾಯ್ಬೋದಲ್ಲ. ಆ ದಿಸಿಲ್ ಆಲೋಚನೆ ಮಾಡ್ತಾವ್ರೆ. ಪ್ರಜ್ವಲ್ ರೇವಣ್ಣ ಜನ ಪೊರ್ಕೆ ತಗೊಂಡು ಹೊಡಿಬೇಕು ಅಂತ ಮಾತಾಡ್ತಾರೆ, ಚಪ್ಪಲಿಲಿ ಹೊಡಿಬೇಕು ನಡು ರೋಡಲ್ಲಿ ನಿಲ್ಲಿಸಿ ಅಂತ ಹೇಳ್ತಾರೆ. ಇನ್ನೊಂದು ಜನ ಮುಂದಕ್ಕೆ ಹೋಗಿ ಹಾಸನ ಸರ್ಕಲಲ್ಲಿ ಗಲಿಗೇರಿಸ್ಬೇಕು ಪ್ರಜ್ವಲ್ ರೇವಣ್ಣ ಅಂತ ಹೇಳ್ತಾರೆ. ಅಟ್ ದಿ ಸೇಮ್ ಟೈಮ್ ಪ್ರಜ್ವಲ್ ರೇವಣ್ಣನ ಈ ಪ್ರಕರಣ ಇಟ್ಕೊಂಡು ಜೈಲಲ್ಲಿ ಕೊಳೆಯೋಂಗ್ ಮಾಡಬೇಕು, ರೇವಣ್ಣವ್ರ ಮನೆ ಆಟಗಳನ್ನ ಆಚೆಗೆ ತರಬೇಕು ಅಂತ ರಾಜಕೀಯ ಇಚ್ಛಾಶಕ್ತಿ ಇದ್ದಿದ್ರೆ ಈ ಪ್ರಕರಣ ಇಟ್ಕೊಂಡು ಆ ಹೆಣ್ಮಕ್ಳು ಮುಖ ಬ್ಲರ್ ಮಾಡಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕಾಗಿತ್ತು. ಆದರೆ ನೂರಾರು ಹೆಣ್ಣು ಮಕ್ಕಳ ಮಹಿಳೆಯರ ಸಂತ್ರಸ್ತೆಯರ ಒಟ್ಟಾರೆ ಸಂತ್ರಸ್ತೆಯರ ಫೋಟೋಗಳನ್ನ ಬ್ಲರ್ ಮಾಡದೆ ಬಿಟ್ಟು ರಾಜಕೀಯ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರು ಕಾಂಗ್ರೆಸ್ನವ್ರು ಹೇಳುವಂತೆ ಬಿ ಜೆ ಪಿಗರೇ ಮಾಡಿದರೆ, ವಿಜಯೇಂದ್ರನೋ ಪ್ರೀತಮ್ ಗೌಡರು ದೇವರಾಜೇಗೌಡರೇ ಮಾಡಿದರೆ ಅವ್ರಿಗೂ ಹಾಸನದಲ್ಲಿ ಅದೇ ಕೆಲಸ ಆಗಬೇಕು. ನಾಲ್ಕು ಗೋಡೆ ನಡುವೆ ಆ ಹೆಣ್ಮಕ್ಳನ್ನ ಬಳಸ್ಕೊಂಡು ತೀಟೆ ತೀರಿಸ್ಕೊಂಡು ಮಜಾ ಮಾಡಿರೋ ಪ್ರಜ್ವಲ್ ರೇವಣ್ಣಗೂ ಅದೇ ಶಿಕ್ಷೆ ಆಗಬೇಕು. ಆ ವಿಡಿಯೋಗಳನ್ನ ಬಿಟ್ಟು ರಾಜಕೀಯ ತೆವಲಿಗೆ ಬಿ ಜೆ ಪಿ ಅವರೇ ಮಾಡಿದ್ದಾರೆ ಅಂದರೆ ಅವರು ಸೇರಿಸ್ಕೊಳ್ಳಿ. ಜೆ ಡಿ ಎಸ್ನ ಕುಮಾರಸ್ವಾಮಿ ಹೇಳುವಂತೆ ಡಿ ಕೆ ಬ್ರದರ್ಸ್ ಶ್ರೇಯಸ್ ಪಟೇಲ್ ಇವ್ರು ಮಾಡೋರು ಅವರು ಸೇರಿಸ್ಕೊಳ್ಳಿ. ವಲಸು ರಾಜಕಾರಣ ಮತ್ತೊಂದು ಮಜಲ್ಗೆ ಬಂದು ನಿಂತೈತೆ ಅಂತ ಹೇಳ್ಬೋದು. ಯಾಕೆ ಅಂದರೆ ಅಕ್ಕಪಕ್ಕಗಲ್ಗೆ ಈ ಪ್ರಕರಣಗಳೆಲ್ಲವೂ ಬಹುತೇಕ ಸತ್ಯನೇ. ಕುಮಾರಸ್ವಾಮಿ ಅಲ್ಲೆಲ್ಲೋ ಮುಖ ಕಾಣಲ್ಲ ಪ್ರಜ್ವಲ್ದು ಅಂತ ಹೇಳ್ದಂಗಿತ್ತು. ಚುಚ್ಚುದೊಂದು ವಿಡಿಯೋ ರೆಕಾರ್ಡ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಹತ್ಯೆ ಮಾಡಿದವನು ಸಾಚ ಅಂತ ಹೇಳೋಕ್ಕಾಗಲ್ಲ. ಯಾರು ಬೇಕಾದ್ರೂ ರಾಜಕೀಯದ ಬಗ್ಗೆ ಕ್ರೈಮ್ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲದಿರೂ ಕೂಡ ಈ ಪ್ರಕರಣವನ್ನು ಮೇಲ್ನೋಟಕ್ಕೆ ಹೇಳ್ತಾರೆ, ಪ್ರಜ್ವಲ್ ಪರಮಪಾಪಿ, ಪ್ರಜ್ವಲ್ ರಾಕ್ಷಸ, ಪ್ರಜ್ವಲ್ ನೀಚ ಅಂತ. ಸಂತ್ರಸ್ತರು ಯಾರ್ಯಾರು ಇಂಪಾರ್ಟೆಂಟಾಗಿ ಯಾರು? ಜಿಲ್ಲಾ ಪಂಚಾಯತ್ ಮೆಂಬರು, ಅಧಿಕಾರಿಗಳು, ಕಾರ್ಯಕರ್ತೆಯರು, ಇವರಿವ್ರಗಳೇ ಫೋಟೋಗಳನ್ನ ರಿಲೀಸ್ ಮಾಡಿ ಟಾರ್ಗೆಟ್ ಮಾಡಿ. ಪ್ರಜ್ವಲ್ ರೇವಣ್ಣ ಟಾರ್ಗೆಟ್ ಅನ್ನೋದಕ್ಕಿಂತ ಆ ವಿಡಿಯೋದಲ್ಲಿರ್ತಕ್ಕಂಥ ಮಹಿಳೆಯರ ಫ್ಯಾಮಿಲಿಗಳನ್ನೂ ಟಾರ್ಗೆಟ್ ಮಾಡಿ ಬೀದಿಗೆ ತರುವಂಥ ಕೆಲಸ ಇದರಲ್ಲಾಗಿದೆ. ಭಾಳ ಆಶ್ಚರ್ಯ ಅನಿಸುತ್ತೆ. ರಾಜಕೀಯವಾಗಿ ಸಾವಿರ ವಿರೋಧ ಪರ ದ್ವೇಷ ಸಾವಿರ ಇರ್ಬೋದೇನೋ, ಬಟ್ ಸಿದ್ದರಾಮಯ್ಯ ಇಂತಹ ನೀಚ ಕೃತ್ಯಕ್ಕೆಲ್ಲ ಕೈ ಹಾಕೋ ವ್ಯಕ್ತಿ ಅಲ್ಲ, ಇದನ್ನು ತಡೆಯುವಂಥ ಕೆಪಾಸಿಟಿ ಇರೋ ವ್ಯಕ್ತಿ. ಈ ವಿಡಿಯೋಗಳನ್ನ ಫೋಟೋಗಳನ್ನ ರಿಲೀಸ್ ಮಾಡೋದ್ರ ಮೂಲಕ ಸಂತ್ರಸ್ತೆಯರ ಕುಟುಂಬ ತಲೆ ಎತ್ತದ ರೀತಿ, ಸಂತ್ರಸ್ತೆಯರ ಕುಟುಂಬ ಸಾವಿನ ಬಗ್ಗೆ ಆಲೋಚನೆ ಮಾಡುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಈ ಗ್ಯಾಪಲ್ಲಿ ಒಂದಷ್ಟು ಜನ ಫೇಕ್ ಫೋಟೋಗಳನ್ನು ಕ್ರಿಯೇಟ್ ಮಾಡಿ ಬೆತ್ತಲು ಮಾಡಿ ಮಹಿಳೆಯರ ಫೋಟೋಗಳನ್ನ ರಿಲೀಸ್ ಮಾಡ್ತಾವ್ರೆ, ಅದು ನಿಂತಿಲ್ಲ. ಹಾಸನದ ಎಸ್ ಪಿ ಒಬ್ಬ ಹೆಣ್ಮಗಳು, ಅವ್ರೇನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಯಾಕೆಂದರೆ ಈ ಪ್ರಕರಣದಲ್ಲಿ ಪ್ರಜ್ವಲ್ ಎಷ್ಟು ಲೋಫರ್ ಕೆಲಸ ಮಾಡಿದ್ದಾರೋ, ಪ್ರಜ್ವಲ್ ಎಂಥ ನೀಚ ಕೆಲಸ ಮಾಡಿದ್ದಾರೋ, ಅಷ್ಟೇ ನೀಚ ಕೆಲಸ ಈ ವಿಡಿಯೋ ಮತ್ತು ಫೋಟೋಗಳ ಬಹಿರಂಗವಾಗಿ ಹರಿದಾಡ್ತಾ ಇರ್ತಕ್ಕಂಥದ್ದು. ಪ್ರಜ್ವಲ್ 420, ಪ್ರಜ್ವಲ್ ವಿಕೃತ, ಪ್ರಜ್ವಲ್ ನೀಚ, ಪ್ರಜ್ವಲ್ ದುಷ್ಟ, ಪ್ರಜ್ವಲ್ ರಾಕ್ಷಸ ಮಾಡಿರೋ ಕೆಲಸಗಳು. ಅಟ್ ದಿ ಸೇಮ್ ಟೈಮ್ ಆ ವಿಡಿಯೋದಲ್ಲಿ ಪ್ರಜ್ವಲ್ಲೂ ಅಷ್ಟೇ, ಹಳೆ ವಿಡಿಯೋಗಳೆಲ್ಲ ಬಂದ್ವಲ್ಲ, ಬಿ ಜೆ ಪಿಯ ಶಾಸಕ
ಬೆಳಗಾವಿ ಭಾಗದವರು, ಬಾಗಲಕೋಟೆಯ ಕಾಂಗ್ರೆಸ್ ಶಾಸಕರು, ಆ ಭಾಗದ ಶಾಸಕರು ಹಿಂಗೆಲ್ಲ ಬಂದಾಗ ಈಕ್ವಲ್ ಆಗಿ ಏನಾರ ಫೋಟೋ ಕಾಣ್ತಿದ್ರ ಹೆಣ್ಮಗು ಮುಖ ಬ್ಲರ್ ಮಾಡಾರ ಬಿಡಬೇಕಾಗಿತ್ತು ಅನ್ನೋದು ಸಹಜವಾದಂಥ ಚರ್ಚೆ. ಇಲ್ಲೆಲ್ಲೋ ಪ್ರಜ್ವಲ್ ರೇವಣ್ಣ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕೆ ಎಕ್ಸ್ಪೋಸ್ ಆಗಿಲ್ಲ ವಿಡಿಯೋಗಳಲ್ಲಿ, ಫೋಟೋಗಳಲ್ಲಿ. ಆ ಹೆಣ್ಮಕ್ಳುಗಳನ್ನ ಬೀದಿಗೆ ತರುವಂಥ ಕೆಲಸ ಇದರಲ್ಲಾಗಿದೆ. ಆ್ಯಂಡ್ ಎರಡನೇದು, ಎಲ್ಲವನ್ನೂ ನೋಡ್ತಿರ್ಬೇಕಾದ್ರೆ ಒಂದೊಂದು ಸೂಗು ಕುಮಾರಸ್ವಾಮಿ ಅವರು ಮಾತನಾಡ್ತಿದ್ರು. ಸಿದ್ದರಾಮಯ್ಯ ಒಂದು ಲೆಟ್ರ್ ಬರೀತಾರೆ ನರೇಂದ್ರ ಮೋದಿ ಅವರಿಗೆ, ಪ್ರಜ್ವಲ್ ರೇವಣ್ಣ ಬಂದನಕ್ಕೆ ಇದು ಮಾಡಬೇಕು, ಹಾಗೆ ಹೀಗೆ ಪಾಸ್ಪೋರ್ಟ್ನ ಬ್ಲ್ಯಾಕ್ ಮಾಡಬೇಕು ಅಂತ. ಆಗ ಅಣ್ಣಮಲೆ ಒಂದು ಮಾತು ಹೇಳಿದ್ದಾರೆ ಸ್ಪಷ್ಟವಾಗಿ, ನಾವು ಈ ಹಿಂದೆ ನಾನು ಕೂಡ IPS ಆಫೀಸರ್ ಆಗಿ ಇಲ್ಲಿ ಕೆಲಸ ಮಾಡಬೇಕಾದ್ರೆ ಮೊರಾಕದಲ್ಲಿ ಬಂದ ಮಾಡಿದ್ವಿ ಬನಂಜ ರಾಜನ, ಆಗ ಇವೆಲ್ಲ ನಾವು ಮೋದಿಗೆ ಏನು ಪತ್ರ ಬರ್ತಿರಲಿಲ್ಲ ಕರ್ಕೊಬಂದಿದ್ವಿ, ಪೊಲೀಸ್ ಅಧಿಕಾರಿಗಳು ಮಾಡುವಂಥ ಕೆಲಸ ಇದು ಮೋದಿ ಕೆಲಸ ಅಲ್ಲ ಅಂತ. ಜೊತೆ ಸಿದ್ದರಾಮಯ್ಯ ನರೇಂದ್ರ ಮೋದಿ ಅವ್ರ ಬಗ್ಗೆ ಕಾಂಗ್ರೆಸ್ ನಾಯಕರು ಮಾತನಾಡುತ್ತಿರುವ ಹಿನ್ನೆಲೆ, ರಾಹುಲ್ ಗಾಂಧಿ 400 ಅತ್ಯಾಚಾರಗಳು ಮಾಡಿದೆ ಪ್ರಜ್ವಲ್ ರೇವಣ್ಣ ಅಂತ ಹೇಳೋ ಸಂದರ್ಭದಲ್ಲಿ ಒಂದು ಲೈನ್ ಸೇರಿಸಬೇಕಾಗಿತ್ತು, ದಯವಿಟ್ಟು ಆ ಸಂತ್ರಸ್ತೆಯರ ಫೋಟೋಗಳನ್ನ ಬಿಡುಗಡೆ ಮಾಡ್ತಿರೋರು ಕೂಡ ಒದ್ದೊಳಕ್ಕೆ ಹಾಕಿ ಅದನ್ನು ಫಸ್ಟ್ ನಿಲ್ಲಿಸಿ ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಪತ್ರ ಬರೀಬೇಕಾಯಿತು ರಾಹುಲ್ ಗಾಂಧಿ. ಪ್ರಜ್ವಲ್ ರೇವಣ್ಣ ಲೋಫರ್, 420, ನೀಚ, ದುಷ್ಟ, ಪರಮ ಪಾಪಿ, ಅವನು ಒದ್ದೊಳಕ್ಕೆ ಹಾಕಿ ಅದು ಅಟ್ ದಿ ಸೇಮ್ ಟೈಮ್ ಅದು ನಿಲ್ಲಿಸಿ ಅಂತ ಕೂಡ ರಾಹುಲ್ ಗಾಂಧಿ ಪತ್ರ ಬರೀಬೇಕಾಗಿತ್ತು. ಆ್ಯಂಡ್ ನರೇಂದ್ರ ಮೋದಿ ಬಗ್ಗೆ ಸಿದ್ದರಾಮಯ್ಯ ಮಾತನಾಡಿದಾಗ HD ಕುಮಾರಸ್ವಾಮಿ ಹೇಳಿದರು, 2016 ನಿಮ್ಮ ಪುತ್ರ ರಾಕೇಶ್ ಸಿದ್ದರಾಮಯ್ಯ ಬ್ರೆಜಿಲ್ನಲ್ಲಿ, ಬೆಲ್ಜಿಯಂನ ಬ್ರೆಜಲ್ಸಲ್ಲಿ ಟುಮಾರೋಲ್ಯಾಂಡ್ ಈವೆಂಟ್ಗೆ ಹೋದಾಗ ತೀರ್ಕಂಡಂಥ ಸನ್ನಿವೇಶದಲ್ಲಿ ನರೇಂದ್ರ ಮೋದಿ ಮತ್ತು ಸುಷ್ಮಾ ಸ್ವರಾಜ್ ಸಹಾಯ ಮಾಡಿದ್ರು. ಅವತ್ತು ನಿಮ್ಮ ಪುತ್ರ ಆಫ್ ದಿ ರೆಕಾರ್ಡ್ ಮಾತಾಡಿದ್ರು, ಕುಮಾರಸ್ವಾಮಿ ಕಾಮನ್ವೆಲ್ತಲ್ಲಿ ಗೋಲ್ಡ್ ಮೆಡಲ್ ತರಕ್ಕೆ ಹೋಗಿರಲಿಲ್ಲ, ಒಲಿಂಪಿಕ್ಸ್ ಆಡೋಕ್ಕೆ ಹೋಗಿರಲಿಲ್ಲ, ಆಡಕ್ಕೆ ಹೋಗಿದ್ದು ಬೇರೆ ಆಟ, ಅವತ್ತು ನರೇಂದ್ರ ಮೋದಿ ನಿಮ್ಮ ಮಾನವನ್ನು ಉಳಿಸಿದ್ರು ಅನ್ನೋ ದಾಟಿಲಿ ಕುಮಾರಸ್ವಾಮಿ ಮಾತಾಡೋಕ್ಕೆ ಶುರುವಾಗಿದ್ದಾರೆ. ಈ ಹಿಂದೆ ಶ್ರೀನಿವಾಸ್ ಪ್ರಸಾದ್ ನಮ್ಮೊಂದಿಗಿಲ್ಲ, ಅವರು ಕೂಡ ಮಾತನಾಡಿದರು, ಕುಡಿದು ಡ್ರಗ್ಸ್ ತಗೊಂಡು ಮಜಾ ಮಾಡೋಕ್ಕೆ ಅಂತ ನಿನ್ನ ಮಗ ಹೋಗಿದ್ದಲ್ಲಿಗೆ ಅವತ್ತು ಯಾಕೆ ನಿನ್ನ ಮಗನ ತಡೆದಿಲ್ಲ ಅಂತ ಸಿದ್ದರಾಮಯ್ಯನವ್ರಿಗೆ ಶ್ರೀನಿವಾಸ್ ಪ್ರಸಾದ್ ಪ್ರಶ್ನೆ ಮಾಡಿದರು. ಅದು ಈಗ ಪ್ರಸ್ತುತ ಅಲ್ಲ, ಬಿಕಾಸ್ ಆಫ್ ರಾಕೇಶ್ ಸಿದ್ದರಾಮಯ್ಯ ಅವತ್ತು ನಮ್ಮೊಂದಿಗಿಲ್ಲ. ಆ್ಯಂಡ್ HD ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ, ಇದು ಒಕ್ಕಲಿಗ ಕೋಟೆಯನ್ನು ಅಧಿಪತ್ಯಕ್ಕೆ ಏನೋ ಮಾಡ್ತಾರೆ, ಇವೆಲ್ಲ ಸಾಧ್ಯ ಇಲ್ಲ ಅಂತ. ಕುರುಬ ಸಮುದಾಯದಲ್ಲಿ ಸಿದ್ದರಾಮಯ್ಯ ಈಶ್ವರಪ್ಪ ಎಷ್ಟೇ ತಲೆ ಕೆಳಕ್ಕೆ ಮಾಡಿ ನಡೆದ್ರು ಈಶ್ವರಪ್ಪನ ಕುರುಬ ಸಮುದಾಯ ನಾಯಕ ಅಂತ ಒಪ್ಪಲಿಲ್ಲ, ಸಿದ್ದರಾಮಯ್ಯನೇ ಕುರುಬ ಸಮುದಾಯದ ನಾಯಕ. ಪ್ರಜ್ವಲ್ ರೇವಣ್ಣನ ವಿಡಿಯೋ CD ಬಿಟ್ಬಿಟ್ಟು DK ಶಿವಕುಮಾರ್ ಒಕ್ಕಲಿಗ ನಾಯಕ ಅಂತ ಅನ್ಸ್ಕೊಬಿಡ್ತಾರೆ ಅನ್ನೋ ದಾಟಿಲಿ ಕುಮಾರಸ್ವಾಮಿ ಮಾತನಾಡ್ತಿದ್ದಾರೆ. ಒಕ್ಕಲಿಗರ ಸಮುದಾಯಕ್ಕೆ ಅದೇ ಆದಂಥ ಇತಿಹಾಸ ಇದೆ, ಯಾರು ಸರಿ ಯಾರು ತಪ್ಪು ಅಂತ ನಿರ್ಧಾರ ಮಾಡ್ತಾರೆ ಒಕ್ಕಲಿಗ ಸಮುದಾಯ. ಒಕ್ಕಲಿಗ ಸಮುದಾಯಕ್ಕೆ ನಡೀತಾ ಇರ್ತಕ್ಕಂಥ ಪಾರುಪತ್ಯಕ್ಕೆ ನಡೀತಾ ಇರ್ತಕ್ಕಂಥ ಯುದ್ಧ ಇದರಲ್ಲಿ ಸಾಧ್ಯ ಇಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಒಕ್ಕಲಿಗ ಸಮುದಾಯ ಈ ಇನ್ಸಿಡೆಂಟ್ ಮೇಲೆ ಯಾರು ನಮ್ಮ ಸಮುದಾಯದ ನಾಯಕರು ಅಂತ ನಿರ್ಧಾರ ಮಾಡುವಂಥ ದಡ್ರಲ್ಲ ಒಕ್ಕಲಿಗ ಸಮುದಾಯ. ಯಾವ್ದು ಬಿತ್ತನೆ ಬೀಜ ಕರೆಕ್ಟಾಗೈತೆ, ಯಾವುದು ಸರಿಯಾದ ಫಲ ಕೊಡ್ತದೆ, ಯಾವುದು ಕಳೆ ಯಾವುದು ಬೆಳೆ ಅಂತ ತಿಳುವಳಿಕೆ ಇಲ್ದಿರುವಷ್ಟು ದಡ್ರೇನಲ್ಲ ಒಕ್ಕಲಿಗರು. ಒಕ್ಕಲಿಗ ಸಮುದಾಯದ ಪಾರುಪತ್ಯಕ್ಕಾಗಿ ಈ ಘಟನೆ ಆಗ್ತದೆ ಅನ್ನೋದೆಲ್ಲ ಸುಳ್ಳು. ಪ್ರಜ್ವಲ್ ರೇವಣ್ಣ ಮಾಡಿರೋ ಘಟನೆಯಿಂದ ದೇವೇಗೌಡರನ್ನ ಹೀಗೆಳಿಬೋದು, ದೇವೇಗೌಡರ ಇಡೀ ಕುಟುಂಬ ಮುಗ್ದೋಗ್ಬಿಡ್ತು ಅನ್ನೋದೆಲ್ಲ ಭ್ರಮೆ. ಅದೂ ಅಲ್ಲ, ಕುಮಾರಸ್ವಾಮಿಯವರ ಈ ವ್ಯಾಖ್ಯಾನ ಕೂಡ ತಪ್ಪೆ. ಪ್ರಜ್ವಲ್ ರೇವಣ್ಣ ವಿಡಿಯೋಗಳನ್ನ ಫೋಟೋಗಳನ್ನ ಬಿಟ್ಬಿಟ್ಟು DK ಶಿವಕುಮಾರ್ ಒಕ್ಕಲಿಗರ ನಾಯಕರ ಪಟ್ಟವನ್ನ ಕತಗೋಗ್ಬಿಡ್ತಾವ್ರೆ, ಆ ಥರದ ದಾಟಿಯ ಚರ್ಚೆಗಳು ಅನವಶ್ಯಕ, ಸಾಧ್ಯನೇ ಇಲ್ಲ. ಬೆಳೆ ಯಾವುದು ಕಳೆ ಯಾವುದು ಅಂತ ನಿರ್ಧಾರ ಮಾಡುವಂಥ ಕೆಪಾಸಿಟಿ ಆ ಸಮುದಾಯಕ್ಕಿದೆ, ದಡ್ರಲ್ಲ ಒಕ್ಕಲಿಗರು. ಆ ವಿಷಯ ಬಂದಾಗಲು. ಆ್ಯಂಡ್ ನೆಕ್ಸ್ಟ್, ಪ್ರಜ್ವಲ್ ಮತ್ತು ರಾಜಕೀಯ ಲೀಡರ್ಸ್ ಹಾಗೂ ಕಾರ್ಯಕರ್ತರ ವಿಚಾರ ಬಂದಾಗ JDSಗೆ ದೊಡ್ಡ ಮಟ್ಟಕ್ಕೆ ನಡೆ, ಎಲ್ಲ ರಾಜಕೀಯ ಪಕ್ಷಕ್ಕೂ ಸೇರಿದಂಗೆ. 2000 ವಿಡಿಯೋ ಇರ್ಬೋದೇನೋ ಇದೆ ಅಂತ ಹೇಳ್ತಿರೋ ಪ್ರಕಾರ, ರಾಹುಲ್ ಗಾಂಧಿ ಅವ್ರ ಪ್ರಕಾರ 400 ಜನದ ಮೇಲೆ ಅತ್ಯಾಚಾರ ಆಗಿರ್ಬೋದೇನೋ, ಆದರೆ ಹಾಸನ ಜಿಲ್ಲೆಯ ಲಕ್ಷಾಂತರ JDS ಕಾರ್ಯಕರ್ತರು ನಾಯಕರು ನೋವಿನಲ್ಲಿ ಅನುಮಾನದಲ್ಲಿ ಅಪಮಾನದಲ್ಲಿ ಬದುಕುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ ಪ್ರಜ್ವಲ್ ರೇವಣ್ಣಿಂದಾಗಿ. ಈ ಘಟನೆ ರಾಜಕೀಯ ಮಾಡ್ತೀವಿ ಅಂತ ಹೊರಗಡೆ ಬರುವಂಥ ಹೆಣ್ಮಕ್ಕಳು, ಅದು ಕಾಂಗ್ರೆಸ್ಸೋ BJPನೋ JDSಓ, ಎಲ್ಲರೂ ತಲೆ ತಗ್ಗಿಸುವಂತೆ ಅನುಮಾನಕ್ಕೆ ಒಳಗಾಗಿ ಇರುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಇವಳು ಹಿಂಗಿರ್ಬೋದೇನೋ,
ಮತ್ತೆ ಎಂ ಎಲ್ ಎಗಳು ರಾಜಕೀಯ ನಾಯಕರ ಬಗ್ಗೆ ಇವನು ಪ್ರಜ್ವಲ್ ರೇವಣ್ಣ ಟೈಪ್ ಇರ್ಬೋದೇನೋ ಅನ್ನೋ ಚರ್ಚೆಗಳು ಶುರುವಾಗಿದೆ ಈ ಘಟನೆಯಿಂದ. ರಾಜಕೀಯ ನಾಯಕರು, ಎಂ ಪಿ, ಎಂ ಎಲ್ ಎ, ಸಚಿವರು ಹಾಗೂ ಕಾರ್ಯಕರ್ತರ ನಡುವೆ ಒಂದು ರೀತಿಯ ಅನುಮಾನದ ಲೆಕ್ಕಾಚಾರಗಳು, ಗುಸುಗುಸು ಪಿಸುಪಿಸುಗಳು ಶುರುವಾಗಿದೆ ಈ ಪ್ರಕರಣದ ಹಿಂದೆ. ಅನುಮಾನ, ರಾಜಕೀಯದ ಅನುಮಾನ, ಯಾವ ನಂಬದಪ್ಪ ಇದರಲ್ಲಿ? ಪ್ರಜ್ವಲ್ ರೇವಣ್ಣ ಟೈಪಿ ನೆಶನ ರಾಜಕಾರಣಿಗಳವರು ಇವಾಗ ರೆಕಾರ್ಡ್ ಮಾಡ್ಕೊಂಡು ಸಿಗಾಕೊಂಡವ್ರು, ರೆಕಾರ್ಡ್ ಮಾಡ್ಕೊಳ್ದಿರೋ ನೆಶನ ಈ ಥರ ವ್ಯವಹಾರಗಳು ಮಾಡ್ತಾವ್ರು. ಇವಳು ಯಾವಾಗಲೂ ಇವನ ಜೊತೆ ಇರ್ತಾನೆ, ಈ ಲೀಡರ್ ಜೊತೆ, ಈ ಎಮ್ ಎಲ್ ಎ ಜೊತೆ, ಈ ಅಮ್ಮನ ಕತೆ ಏನು, ಇವ್ರು ಹೆಂಗೆ ಮಾಡ್ತಾನೋ ಅನ್ನೋ ರಾಜಕೀಯ ಚರ್ಚೆ ಶುರುವಾಗಿದೆ. ಒಂದು ವಿಷಯ ಏನು ಅಂತಂದರೆ, ಈ ಪ್ರಜ್ವಲ್ ರೇವಣ್ಣ ಇವೆಲ್ಲವನ್ನೂ ಕೂಡ, ಈ ಕ್ಲೀನ್ ಕೃಷ್ಣಪ್ಪ ಅಂತೂ ಅಲ್ಲ ಪ್ರಜ್ವಲ್ ರೇವಣ್ಣ, ಪರಮ ನೀಚ, ಪರಮ ಪಾಪಿ, ಪರಮ ದುಷ್ಟ, ಪರಮ ರಾಕ್ಷಸ, ಪರಮ ವಿಕೃತ ಈ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣಗೆ ಕಠಿಣ ಶಿಕ್ಷೆ ಆಗಬೇಕು. ಅಟ್ ದಿ ಸೇಮ್ ಟೈಮ್ ಯಾರ್ಯಾರು ಈ ಸಂತ್ರಸ್ತೆಯರ ಫೋಟೋಗಳನ್ನ, ವಿಡಿಯೋಗಳನ್ನ ಬಿಡುಗಡೆ ಮಾಡಿ ಮಜಾ ತಗತ್ತವ್ರಲ್ಲ, ಮಜಾ ತಗತ್ತವ್ರಲ್ಲ, ಅವ್ರನ್ನ ಒದ್ದೊಳಕ್ಕೆ ಹಾಕ್ಬೇಕು. ಹಾಸನ ಸರ್ಕಲ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಪೊರ್ಕೆಲ್ ಹೊಡಿಬೇಕು, ಚಪ್ಪಲಿ ಹೊಡಿಬೇಕು, ಹ್ಯಾಂಗ್ ಮಾಡಬೇಕು, ಸಿಗ್ದು ತೋಣ ಕಟ್ಟಬೇಕು ಅಂತ ಅವರಲ್ಲ, ಅಷ್ಟೇ ಹೌದು ಆ ಜನರ ಸಿಟ್ಟಿದೆ ಅವ್ರು ಮಾಡಿರೋ ಕೆಲಸಕ್ಕೆ, ಪ್ರಜ್ವಲ್ ರೇವಣ್ಣ ಮಾಡಿರೋ ಕೆಲಸಕ್ಕೆ. ಕಾನೂನು ಮುಂದೇನಾಗುತ್ತೆ, ಎಂತೆಂಥವ್ರು ಬಚಾವಾಗ್ಬಿಟ್ಟವ್ರು ಏನು ಇಲ್ಲಪ್ಪ ಕ್ಲೀನ್ ಚಿಟ್ಟು, ಬಟ್ ನೈತಿಕವಾಗಿ ಆತ್ಮಸಾಕ್ಷಿಗೆ ವಿಷಯವನ್ನು ಹೇಳೋದೇ ಆದರೆ ಪ್ರಜ್ವಲ್ ರೇವಣ್ಣ ಈ ಪ್ರಕರಣದಲ್ಲಿ ಕಂಪ್ಲೀಟ್ 100%, 200%, 500%, 1000% ತಪ್ಪಿತಸ್ಥ ಅನ್ನೋದು ಜನಸಾಮಾನ್ಯರಿಗೆ ಗೊತ್ತಿರತಕ್ಕಂಥ ವಿಚಾರ. ಅಟ್ ದಿ ಸೇಮ್ ಟೈಮ್ ಯಾರ್ಯಾರು ಅದನ್ನು ಶೇರ್ ಮಾಡ್ತಿದ್ದೀರೋ, ಅದು ಬಿ ಜೆ ಪಿಯವರಾಗಿರಲಿ, ಕೃಷ್ಣ ಬೈರೇಗೌಡರು ಹೇಳುವಂತೆ ಅದು ವಿಜೇಂದ್ರ ಆಗಿರಲಿ, ಪ್ರೀತಮ್ ಗೌಡ್ರ ಆಗಿರಲಿ, ಇಲ್ಲ ಕುಮಾರಸ್ವಾಮಿ ಹೇಳುವಂತೆ ಡಿ ಕೆ ಬ್ರದರ್ಸ್ ಆಗಿರಲಿ, ಶ್ರೇಯಸ್ ಪಟೇಲ್ ಆಗಿರಲಿ, ದೇವರಾಜೇಗೌಡ್ರು ಆಗಿರಲಿ, ಅವರೆಲ್ಲವೂ ಮಾಡಿದರೆ ತನಿಖೆಯಾಗಲಿ ಬಿಡುಗಡೆ ಮಾಡಿದವ್ರಿಗೂ ಕೂಡ ಶಿಕ್ಷೆ ಆಗಲಿ. ಯಾಕೆ ವಿಚಾರ ಅಂತಂದರೆ, ನಾಲ್ಕು ಗೋಡೆ ಮಧ್ಯೆ ಸಂತ್ರಸ್ತೆಯರು ಪ್ರಜ್ವಲ್ ರೇವಣ್ಣ ಬಲ್ವಂತಕ್ಕೋ ಇಷ್ಟಪಟ್ಟೋ ತೀಟೆಗೋ ತೆವಲಿಗೋ ಮಾಡ್ಕೊಂಡಿದ್ದಲ್ಲಿತ್ತು. ಅದನ್ನು ಇಡೀ ಆಸನದ ತುಂಬ, ಇಡೀ ರಾಜ್ಯದ ತುಂಬ, ಇಡೀ ದೇಶದ ತುಂಬ ಆ ಹೆಣ್ಮಕ್ಳುಗಳನ್ನ ಮುಖ ಬ್ಲರ್ ಮಾಡಿದೆ, ಬಿಟ್ಟು ಅವರನ್ನು ಮಾನಸಿಕವಾಗಿ ಆ ಕುಟುಂಬಕ್ಕೆ ಹಿಂಸೆ ಕೊಡ್ತಾ ಇರೋರಿಗೂ ಕೂಡ ಶಿಕ್ಷೆ ಆಗಲಿ. ಬಟ್ ಚುನಾವಣೆಗಳು, ಜೆ ಡಿ ಯು ಸರ್ ಹೇಳ್ತಾರೆ ಅದನ್ನೇ ಹಾಸನದಲ್ಲಿ, ಚುನಾವಣೆ ಗೆಲ್ಲುವ ದೃಷ್ಟಿಯಿಂದ ಈ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಅಂತ ಜೆ ಡಿ ಎಸ್ ಅವ್ರು ಹೇಳ್ತಾರೆ. ನಾವ್ಯಾಕೆ ಮಾಡೋಣ, ನಮಗೇನು ಕೆಲಸ ಇಲ್ಲವ ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾರೆ. ಬಟ್ ರಾಜ್ಯದ ಜನ ಎಲ್ಲವನ್ನು ಕಣ್ಣು ಬಿಟ್ಟು ನೋಡ್ತಾ ಇದ್ದಾರೆ, ಕಿವಿಯನ್ನು ಅರಳಿಸಿ ಕೇಳ್ತಿದ್ದಾರೆ. ರಾಜ್ಯ ರಾಜಕಾರಣ, ಚುನಾವಣೆ, ಈ ಪಾಲಿಟಿಕ್ಸು ಯಾವ ಆಧಾರದ ಮೇಲೆ ನಡಿಬೇಕಾಗಿತ್ತು? ಕೆಲಸ, ಕಾರ್ಯ, ಕ್ಷೇತ್ರದ ಅಭಿವೃದ್ಧಿ, ರಾಜ್ಯದ ಹಿತ, ದೇಶದ ಹಿತದ ಮೇಲೋ, ಪೆಂಡ್ರೇವು ಫೋಟೋಗಳ ಮೇಲೋ ಅನ್ನೋ ಚರ್ಚೆ ಆಗ್ತಿದೆ. ಬಟ್ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ರಾಜಕೀಯದಲ್ಲಿ ಈ ವಿಕೃತ ರಾಕ್ಷಸರು, ಈ ವಲಸು ರಾಜಕಾರಣ, ಜನ ಇದರಿಂದ ಸಾಕಪ್ಪ, ಸವಾಸ ಸಾಕು, ಈ ಟೈಪ್ ಆಫ್ ರಾಜಕಾರಣಿಗಳು ಬೇಡ ಅನ್ನೋದಿದೆ. ಗೊತ್ತಿರಲಿ, ಚುನಾವಣಾ ವಸ್ತುಗಳು ಬದಲಾಗ್ತಿದೆ. ಪ್ರಜ್ವಲ್ ರೇವಣ್ಣ ಲೋಫರ್, ಪ್ರಜ್ವಲ್ ರೇವಣ್ಣ 420, ಪ್ರಜ್ವಲ್ ರೇವಣ್ಣ ನೀಚ, ಪ್ರಜ್ವಲ್ ರೇವಣ್ಣ ದುಷ್ಟ, ಪ್ರಜ್ವಲ್ ರೇವಣ್ಣ ವಿಕೃತ, ಪ್ರಜ್ವಲ್ ರೇವಣ್ಣ ರಾಕ್ಷಸ ಅಂತ ಮತವನ್ನು ಪಡೆಯುವುದಾದರೆ ನಾಳೆ ನೀವೆಲ್ಲ ಯಾರು ಅನ್ನೋ ಪ್ರಶ್ನೆಗಳು ಉದ್ಭವ ಆಗುತ್ತೆ. ರಾಜಕೀಯದಲ್ಲಿ ವಲಸೆದ್ದು ಹೋಗ್ತಿದೆ, ಗಬ್ಬೆದ್ದು ಹೋಗ್ತಿದೆ, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಎಲ್ರಿಗೂ ಒಂದು ರಿಕ್ವೆಸ್ಟ್, ನಾವು ನೆನೆ ಕೂಡ ಮನವಿ ಮಾಡಿದ್ವಿ, ಸಂತ್ರಸ್ತೆಯರನ್ನ ಹೋಗಿ ಮಾತಾಡ್ಸೋಕೆ ಹೋದ್ರೆ ಅವ್ರಿಗೊಂದು ರೀತಿ ಮಾನಸಿಕ ಹಿಂಸೆ, ವಿಚಿತ್ರ, ಎಷ್ಟೋ ಜನ ಹೇಳ್ಬಿಟ್ಟಿದ್ದಾರೆ, ಬರಬೇಡಿ ನಾವು ಸುಸೈಡ್ ಮಾಡ್ಕೊಂಡು ಸಾಯ್ತೀವಿ, ನಮ್ಮನ್ನು ಕೇಳಬೇಡಿ ಅಂತ. ಪ್ರಜ್ವಲ್ ರೇವಣ್ಣನ ಮರಣದಂಡನೆಗೋ, ಗಲ್ಲು ಶಿಕ್ಷೆಗೋ, ಮತ್ತೊಂದೋ ಮಗದೊಂದೋ ಮಾಡೋಕ್ಕೆ ಏನು ಬೇಕೋ ಎವಿಡೆನ್ಸ್ ಎನಫ್ ಅನ್ನೋದಾದರೆ ಅದನ್ನು ಮೂವ್ ಮಾಡಬೇಕಾಗತ್ತೆ. ರಾಹುಲ್ ಗಾಂಧಿಯವರು ಹೇಳುವಂತೆ, ಯಾಕಂದರೆ ರಾಜ್ಯ ಸರ್ಕಾರನ ಮಾಹಿತಿ ಕೊಟ್ಟಿರುತ್ತೆ, ಸಿದ್ದರಾಮಯ್ಯವರು ಹೇಳಿರ್ತಾರೆ, ಇಲ್ಲ ಡಿ ಕೇಳಿರ್ತಾರೆ, 400 ಅತ್ಯಾಚಾರಗಳು ವರ್ಲ್ಡಲ್ಲೇ ಅತಿ ದೊಡ್ಡ ಪ್ರಕರಣ, ಪ್ರಪಂಚದಲ್ಲೇ ಅತಿ ದೊಡ್ಡ ಪ್ರಕರಣ.
ಆ 400 ಜನದ ಮನೆಯವ್ರನ್ನು ಕೂಡ ಬನ್ನಿ ನೀವು ದೂರು ಕೊಡಿ ನಾವಿದ್ದೀವಿ ಅಂತ ಕರ್ಕೊಂಡೋಗಿ ಕೂತ್ಕೊಂಡ್ರೆ ಆ 400 ಹೆಂಗಸರಲ್ಲಿ ಸಂತ್ರಸ್ತೆಯರಲ್ಲಿ ಕನಿಷ್ಠ 50% ಅಥವಾ 10% ಅಂದರು 40 ಜನ ಆಚೆ ಹೆಚ್ಚಿನ 25 100 ಜನ ಆತ್ಮಹತ್ಯೆಗಳಾದರೆ ಅದಕ್ಕೆ ಯಾರು ಹೊಣೆ? ರಾಜಕೀಯ ಹೊರತಾಗಿ ನಿಜವಾಗ್ಲೂ ಕೂಡ ಆ ಸಂತ್ರಸ್ತೆಯರ ಬಗ್ಗೆ ಗಮನ ಇದ್ರೆ, ಅರಿವಿದ್ರೆ, ತಿಳುವಳಿಕೆ ಇದ್ರೆ, ಕಾಳಜಿ ಇದ್ರೆ ಅದನ್ನ ಎಲ್ಲರೂ ಕೂತು ಹೇಗೆ ಈ ಸನ್ನಿವೇಶವನ್ನು ಹ್ಯಾಂಡಲ್ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡು ಹೋಗುವುದು ಒಳ್ಳೆಯದು. ಕಾಂಗ್ರೆಸ್ ಅವರು, ಜೆ ಡಿ ಎಸ್ ಅವರು, ಬಿ ಜೆ ಪಿ ಅವರು ಕೂತ್ಕೊಂಡು ಏನು ಮಾಡಬೇಕು, ಪ್ರಜ್ವಲ್ ರೇವಣ್ಣಗೆ ಈ ಘಟನೆಯಲ್ಲಿ ಭಾಗಿಯಾದವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋ ದಿಸೆಯಲ್ಲಿ ಸಾಗಬೇಕು. ಪ್ರಜ್ವಲ್ ರೇವಣ್ಣ, ರೇವಣ್ಣ ಈ ಕೃತ್ಯದಲ್ಲಿ ಭಾಗಿಯಾದವ್ರು ಏನಿದ್ದಾರಲ್ಲ ಅಷ್ಟೇ ಶಿಕ್ಷೆ, ಅದನ್ನು ಬಿಡುಗಡೆ ಮಾಡಿ ಅವರ ಮತ್ತಷ್ಟು ಮಗದಷ್ಟು ಆ ಸಂತ್ರಸ್ತೆಯರನ್ನ ಬೀದಿಗೆ ತರ್ತಾ ಇರ್ತಕ್ಕಂಥವ್ರು ಕೂಡ ಪನಿಷ್ಮೆಂಟ್ ಆಗಬೇಕು. ಡೋಂಟ್ ನೋ ಏನು ಮಾಡ್ತಾರೆ ಅಂತ. ಸೊ ಈಗ ಇದು ಯಾವಂತ ಮುಟ್ಟುತ್ತೋ ಗೊತ್ತಿಲ್ಲ. ಇನ್ನು ಇಷ್ಟೆಲ್ಲ ಆಗ್ತಿದ್ರು ಪ್ರಜ್ವಲ್ ರೇವಣ್ಣ ಆಟಗಳು 6-7 ವರ್ಷದಿಂದ ನಡೆದ್ರು ಯಾರಿಗೂ ಗೊತ್ತಾಗ್ಲಿಲ್ವಾ? ಅಂದರೆ ರೇವಣ್ಣ ಮತ್ತು ಭವಾನಿ ರೇವಣ್ಣ ಕರೆಕ್ಟಾಗಿದ್ದಿದ್ರೆ ಇಷ್ಟೊಂದು ಪ್ರಜ್ವಲ್ ರೇವಣ್ಣ ಯಾಕೆ ಪೋಲಿ ಬೀಳ್ತಿದ್ದ ಅನ್ನೋ ಚರ್ಚೆಗಳಿದೆ. ನಾಟ್ ಓನ್ಲಿ ಪ್ರಜ್ವಲ್ ರೇವಣ್ಣ, ಪೋಷಕರು ತಮ್ಮ ಮಕ್ಕಳ ಮೇಲೆ ಗಮನ ಹರಿಸ್ಲಿಲ್ಲ ಅಂದರೆ, ಇಲ್ಲ ಪೋಷಕರೇ ದಾರಿಗಳೇ ಯಾಮಾರಿದರೆ ಮಕ್ಕಳು ಯಾವ ಮಟ್ಟಕ್ಕೆ ಹಾಳಾಗ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪ್ರಜ್ವಲ್ ರೇವಣ್ಣ. ರೇವಣ್ಣ ಒಂದಂತಕ್ಕೆ ಬೇರೆ ರೀತಿಯ ಒಪಿನಿಯನ್ ಇದೆ, ಬಟ್ ಭವಾನಿ ರೇವಣ್ಣ ಈ ಮಕ್ಕಳನ್ನು ಬೆಳೆಸೋ ವಿಚಾರದಲ್ಲಿ ತೋರಿದಂಥ ಉದಾಸೀನತೆಯೋ ಅಥವಾ ಫ್ರೀಡಮ್ಮೋ ಪ್ರಜ್ವಲ್ ರೇವಣ್ಣ ಈ ಹಂತಕ್ಕೆ ಬಂದಿರೋದು ಅನ್ನೋದು ಬಹುತೇಕರ ಅಭಿಪ್ರಾಯ. ಡೋಂಟ್ ನೋ. ತಾಯಿಗೆ ಮಕ್ಕಳೇನು ಮಾಡ್ತಾವ್ರೆ, ಮಕ್ಕಳ ಆಟಗಳೇನು ಅಂತ ಗೊತ್ತಿಲ್ಲದಿರುವಷ್ಟು ಕಣ್ಣಿಗೆ ಬಟ್ಟೆ ಕಟ್ಕೊಂಡೇನೋ ಭವಾನಿ ರೇವಣ್ಣ ಅವ್ರು ಗೊತ್ತಿರಲಿಲ್ಲ ಅಂತ ಕಾಣುತ್ತೆ. ನೂಲಂತೆ ಸೀರೆ, ಆಚೆ ಈಚೆ ಲೆಕ್ಕಾಚಾರಗಳು ಏನೇನು ಇರ್ತಾವಲ್ಲ ಗೊತ್ತಿಲ್ಲ. ಬಟ್ ಪ್ರಜ್ವಲ್ ರೇವಣ್ಣ ಈ ನರ ರಾಕ್ಷಸ, ಈ ಪರಮಪಾಪಿ ಕೃತ್ಯಕ್ಕೆ ಶಿಕ್ಷೆ ಆಗಲೇಬೇಕು. 2016-17 ಈತನ ಆಟಗಳಿದೆ ಅಂತ ಮಾಹಿತಿ ಇದೆ. 2019 ಚುನಾವಣೆಯಲ್ಲಿ ಇದೇ ಪ್ರಜ್ವಲ್ ರೇವಣ್ಣನ ಇಂದ್ರ, ಚಂದ್ರ, ಸುರೇಂದ್ರ, ನರೇಂದ್ರ ಓಟ್ ಹಾಕಿ ಅಂತ ಕೇಳಿದ್ದು ಇದೇ ಡಿ ಕೆ ಶಿವಕುಮಾರ್, ಇದೇ ಸಿದ್ದರಾಮಯ್ಯ. ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿಕೂಟ ಅಧಿಕೃತ ಆಗಿ ಆ ಸಂಬಂಧ ಆಗಿರೋದು ಒಂದು 6 ವರ್ಷವೋ. ಇದಕ್ಕೆ ನರೇಂದ್ರ ಮೋದಿ ಕಾರಣ, ಇದಕ್ಕೆ ದೇವೇಗೌಡ ಕಾರಣ, ಇಲ್ಲ ಈ ಹಿಂದೆ ಸಿದ್ದರಾಮಯ್ಯ ಅವ್ರು ಇಲ್ಲರೆ ಡಿವೈಡ್ ಮಾಡಬೇಕಾಗತ್ತೆ ಕೇಸ್ಗಳನ್ನ. ಈ 2000 ವಿಡಿಯೋದಲ್ಲಿ 2018-19 ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿಕೂಟದ ಅವಧಿಯಲ್ಲಿ ಎಷ್ಟು ರೇಪ್ ಮಾಡಿದ್ದಾರೆ, 2019 ಸಂಬಂಧ ಕಿತ್ತೋದ ಮೇಲೆ ಬಿ ಜೆ ಪಿ ಜೊತೆ ಸೇರೋವರೆಗೂ 4 ಎಷ್ಟು ರೇಪ್ ಮಾಡವ್ರೆ ಪ್ರಜ್ವಲ್ ರೇವಣ್ಣ, ಬಿ ಜೆ ಪಿ ಜೊತೆ ಬಂದಮೇಲೆ ಎಷ್ಟು ರೇಪ್ ಮಾಡವ್ರೆ ಅಂತ ಡಿವೈಡ್ ಮಾಡಿ ಇಡೋಕ್ಕಾಗತ್ತೇನು? ಸಾಧ್ಯ ಇದೆಯಾ? ಪ್ರಜ್ವಲ್ ರೇವಣ್ಣ ಒಬ್ಬ ದುಷ್ಟ, ಪ್ರಜ್ವಲ್ ರೇವಣ್ಣ ಒಬ್ಬ ರಾಕ್ಷಸ, ಪ್ರಜ್ವಲ್ ರೇವಣ್ಣ ಒಬ್ಬ ಪರಮ ನೀಚ ಅನ್ನೋ ದಿಸೆಯಲ್ಲಿ ತನಿಖೆ ಆಗಬೇಕು, ಆತನಿಗೆ ಶಿಕ್ಷೆ ಆಗಬೇಕು. ಇದಕ್ಕೆ ನರೇಂದ್ರ ಮೋದಿ ಆತನ ಪರ ಪ್ರಚಾರ ಮಾಡಿದ್ರು ಮೋದಿ ಕಾರಣ. ಸಿದ್ದರಾಮಯ್ಯ ನಿಮ್ಮ ಮಗನ ಮಾನ ಮರ್ಯಾದೆಗೆ ನಾನು ಆಚೆಗೆ ತರ್ತೀನಿ ಅನ್ನೋ ಕುಮಾರಸ್ವಾಮಿ ಅವ್ರ ಹೇಳಿಕೆಗಳು, ಎಲ್ಲರೂ ಕೂಡ ಬೆತ್ತಲಾಗುವ ದಿನ ದೂರ ಇಲ್ಲ ಅನ್ನೋ ಒಂದಷ್ಟು ಸನ್ನಿವೇಶಗಳು ನಿರ್ಮಾಣ ಆಗ್ತದೆ. ಜನಕ್ಕೆ ಈ ಕಚಡ, ಈ ಒಲ್ಸು, ಈ ಪಾಲಿಟಿಕ್ಸ್ ಜನಗಳಿಗೆ ಬೇಡ. ಜೆ ಡಿ ಎಸ್ನಲ್ಲಿರೋ ಒಲ್ಸು, ಕಾಂಗ್ರೆಸ್ನಲ್ಲಿರೋ ಒಲ್ಸು, ಬಿ ಜೆ ಪಿಲಿರೋ ಒಲ್ಸು ಎಲ್ಲರನ್ನೂ ಕೂಡ ಗುಡಿಸ್ತಾರೆ ಜನ ಬರ್ತಾ ಬರ್ತಾ. ಬಟ್ ಪ್ರಜ್ವಲ್ ರೇವಣ್ಣಗೆ ಅತಿ ದೊಡ್ಡ ಘೋರ ಶಿಕ್ಷೆ ಆಗಲೇಬೇಕು. ಆ ದಿಸೆಯಲ್ಲಿ ಕೆಲಸ ಆಗಲೇಬೇಕಾಗಿದೆ. ಇದನ್ನು ರಾಜಕೀಯವಾಗಿ ಬಳಸಿಕೊಂಡು ಆ ಹೆಣ್ಮಕ್ಳನ್ನು ಕೂಡ ಬೀದಿಗೆ ತರ್ತಾ ಇರ್ತಕ್ಕಂಥವ್ರಿಗೂ ಕೂಡ ಶಿಕ್ಷೆ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ, ಬಹುತೇಕರ ಅಭಿಪ್ರಾಯ. ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.